नमस्कार वीक्षकरे पीजी मेडिका ओवरसीज विशेष कार्यक्रम के स्वागत नानु अंकिता शेट्टि वीक्षकरे एल्ला पोषकरिगू कूड तम्म तम्म मक्कळन्न एमबीबीएस माडबेकन्नो आसे इद्दे इरुत्ते हागे कूड विदेशदल्लि तम्म मक्कळन्न ओदिसबेकन्नो आसे इद्दे इरुत्ते इवेल्ल गोंदलगळिगे परिहारवन्न नीडोदक्के नम्म विशेष कार्यक्रमदल्लि नम्म जोते इद्दारे पीजी मेडिका ओवरसीज सीओ आदंता विनुता कट्टि अवरु बन्नि हागाद्रे कार्यक्रमक्के अवरन्न स्वागत माडोण कार्यक्रमक्के वेल्कम मैम थैंक यू यस मैडम पीजी मेडिकल ओवरसीज संस्थे विद्यार्थी अच्छु मेचिन संस्थे कूड़ा आगे हागे कूड़ा निम्म संस्थे बग्गे हेळोदाद्रे अल्लिन व्यवस्थे याव रीति आगिरुत्ते इदर बग्गे हेळि सो पीजी मेडिका बग्गे हेळबेकु अन्नोदाद्रे लास्ट 15 वर्षदिंद नावु मेडिकल एजुकेशन प्रोवाइड माड्ता इद्दीवि गाइडेंस प्रोवाइड माड्ता इद्दीवि मेडिकल ओद्बेकु अंतिरो मक्कळिगोस्कर इंडिया अल्ली आयितु कर्नाटक अल्ली आयितु हागे होरदेशक्के होगि ओद्बेकन्नो मक्कळिगे कूड नावु गाइडेंस प्रोवाइड माड्तीवि एंड कंप्लीट एनु अवरिगे प्रोसेस इरुत्ते ओंदु यूनिवर्सिटी सेलेक्शन इंद हिडिदु ಒಂದು ಪ್ರಾಪರ್ ಅವರಿಗೆ ಅಲ್ಲಿ ಸೆಟಲ್ಮೆಂಟ್ ಮಾಡೋದಾಯ್ತು ಅವರ ಎಜುಕೇಶನ್ ಸಿಸ್ಟಮ್ ಯಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲದರ ಬಗ್ಗೆ ಎ ಟು ಝೆಡ್ ಏನು ಬರುತ್ತೆ ಅದನ್ನ ನಾವು ತಿಳಿಸ್ಕೊಟ್ಟು ಅವರದು 6 ವರ್ಷದ ಜವಾಬ್ದಾರಿ ತಗೊಂಡು ಮಕ್ಕಳನ್ನ ನಾವು ಹೊರದೇಶಕ್ಕೆ ಕಳಿಸ್ಕೊಡ್ತಾ ಇದೀವಿ ಪಿಜಿ ಮೆಡಿಕಾ ಓವರ್ಸೀಸ್ ಸಂಸ್ಥೆ ಈಗ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿ ಉಳ್ಕೊಂಡಿದೆ ಇನ್ನು ಅದೇ ರೀತಿಯಾಗಿ ನಿಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಮೇಡಂ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ 15 ವರ್ಷದಿಂದ ನಾವು ಮೆಡಿಕಲ್ ಎಜುಕೇಶನ್ ಬಗ್ಗೆನೇ ವರ್ಕ್ ಮಾಡ್ತಾ ಇದೀವಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಡಾಕ್ಟರ್ ಆಗಬೇಕು ಅಂತ ಪ್ರತಿ ವರ್ಷ ಆಸೆ ಪಡ್ತಾರೆ ಏನಿಲ್ಲ ಅಂದ್ರೂ ಈ ವರ್ಷ ನೀವು ನೋಡೋದಾದ್ರೆ 21 ಲಕ್ಷಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಬರೆದಿದ್ರು ಮೆಡಿಕಲ್ ಸೀಟ್ ಪ್ರಯತ್ನಕ್ಕೋಸ್ಕರ ಆದರೆ ಎಲ್ಲರಿಗೂ ಇಲ್ಲಿ ಸೀಟ್ ಸಿಗೋದಿಲ್ಲ ಅವಾಗ ಅವರಿಗೆ ಹೇಗೆ ಮುಂದೆ ಡಾಕ್ಟರ್ ಆಗಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಅವರಿಗೆ ಕರ್ನಾಟಕ ಅಲ್ಲಿ ಕೂಡ ಗೈಡೆನ್ಸ್ ಮಾಡ್ತೀವಿ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಕರ್ನಾಟಕ ಅಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಏನು ಆಪ್ಷನ್ಸ್ ಇರುತ್ತೆ ಅವರಿಗೆ ಅನುಕೂಲ ಆಗುವಂತ ಬಜೆಟ್ ಇರಬಹುದು ಅವರಿಗೆ ಅನುಕೂಲ ಆಗುವಂತ ಕಂಪ್ಲೀಟ್ ಪ್ಲಾನ್ ಇರಬಹುದು ಒಂದು ಕಸ್ಟಮೈಸ್ಡ್ ರೋಡ್ ಮ್ಯಾಪ್ ಕೊಟ್ಟುಬಿಟ್ಟು ನಾವು ಮಕ್ಕಳಿಗೆ ಹೊರದೇಶಕ್ಕೆ ಪ್ರಯತ್ನ ಪಡೋದಕ್ಕೂ ಕೂಡ ಐ ಮೀನ್ ಹೊರದೇಶದಲ್ಲಿ ಓದಕ್ಕೆ ಪ್ರಯತ್ನ ಪಡೋರಿಗೂ ಕೂಡ ನಾವು ಗೈಡೆನ್ಸ್ ಕೊಡ್ತೀವಿ ಅಟ್ ದಿ ಸೇಮ್ ಟೈಮ್ ಕರ್ನಾಟಕ ಅಲ್ಲಿ ಕೂಡ ನಾವು ಅಡ್ಮಿಷನ್ಸ್ ಗೆ ಗೈಡ್ಲೈನ್ಸ್ ಮಾಡ್ಕೊಡ್ತೀವಿ ಎಸ್ ಇನ್ ಅದೇ ರೀತಿಯಾಗಿ ಪಿಜಿ ಮೆಡಿಕಾ ಓವರ್ಸೀಸ್ ಎಷ್ಟು ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸುತ್ತಿದೆ ಈಗಾಗಲೇ 15 ವರ್ಷ ಆಗಿದೆ ನಮ್ಮದು ಅಂಡ್ ನಮ್ಮ ಥ್ರೂ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ಡಾಕ್ಟರ್ಸ್ ಆಗಿ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋರು ಇದ್ದಾರೆ ಹಾಗೆ ಎಂಬಿಬಿಎಸ್ ಮುಗಿಸ್ಕೊಂಡು ಹೈಯರ್ ಎಜುಕೇಶನ್ ಗೆ ಬೇರೆ ಕಂಟ್ರಿಗಳಲ್ಲಿ ಸೆಟಲ್ ಆಗಿರೋ ಡಾಕ್ಟರ್ಸ್ ಕೂಡ ಇದ್ದಾರೆ ಎಸ್ ಈಗಾಗಲೇ ಈಗ ಪಿಜಿ ಮೆಡಿಕಾ ಓವರ್ಸೀಸ್ ಆಲ್ವೇಸ್ ಎಲ್ಲಾ ಕಂಟ್ರಿಗಳಿಗೂ ಕೂಡ ಈಗ ನಿಮ್ಮ ಸ್ಟೂಡೆಂಟ್ಸ್ ಗೆ ಸಜೆಸ್ಟ್ ಅನ್ನು ಮಾಡ್ತೀರಾ ಇನ್ನು ಇವತ್ತಿನ ದಿನ ನೇಪಾಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇನ್ನು ನೇಪಾಳದಲ್ಲಿ ಕಲಿಬೇಕನ್ನೋ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಅಲ್ಲಿ ವಾತಾವರಣ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಅಲ್ಲಿ ನಾವು ಸ್ಟಡಿ ಮಾಡಬೇಕು ಅಲ್ಲಿ ಫುಡ್ ಫೆಸಿಲಿಟಿ ಯಾವ ರೀತಿಯಾಗಿರುತ್ತೆ ಅನ್ನೋದ ಬಗ್ಗೆ ತಿಳಿಸ್ಕೊಡಿ ಓಕೆ ಸೊ ಮೊದಲನೇದಾಗಿ ನೇಪಾಳ ಅಂತ ನೀವು ನೋಡೋದಾದ್ರೆ ನೇಪಾಳ ಇಸ್ ನಾಟ್ ಅಬ್ರಾಡ್ ಅಂತ ನಾನು ಹೇಳೋದಿಲ್ಲ ಏನಕ್ಕೆ ನೇಪಾಳ ಬಂದು ನಮ್ಮ ನೇಬರಿಂಗ್ ಕಂಟ್ರಿ ಸೋ ನೇಬರಿಂಗ್ ಕಂಟ್ರಿ ಇರೋದ್ರಿಂದ ಅಲ್ಲಿ ನೀವು ವಾತಾವರಣ ಬಗ್ಗೆನೇ ನೋಡೋದಾದ್ರೆ ಸೋ ತುಂಬಾ ಕೋಲ್ಡ್ ಕಂಟ್ರಿ ಇದ್ದಾಗ ಪೇರೆಂಟ್ಸ್ ಕೂಡ ಸೆಕೆಂಡ್ ಥಾಟ್ ಕೊಡ್ತಾರೆ ಅಷ್ಟು ಥಂಡಿಯಲ್ಲಿ ಹೇಗೆ ಕಳಿಸೋದು ಮಕ್ಕಳನ್ನ ಅಂತ ಏನಕ್ಕೆ ಸ್ವಲ್ಪ ಮಕ್ಕಳದು ಮೆಡಿಕಲ್ ಕಂಡೀಷನ್ ಇರುತ್ತೆ ಆತರ ನೀವು ನೋಡೋದಾದ್ರೆ ನೇಪಾಳ ಇಸ್ ಜಸ್ಟ್ ಸಿಮಿಲರ್ ಟು ಇಂಡಿಯಾ ವೆದರ್ ಕಂಡೀಷನ್ ಕೂಡ ತುಂಬಾ ಸಿಮಿಲರ್ ಆಗಿದೆ ಅಲ್ಲಿ ನೀವು ಲ್ಯಾಂಗ್ವೇಜ್ ಬಗ್ಗೆ ನೋಡೋದಾದ್ರೂ ಕೂಡ ಲೋಕಲ್ ಲ್ಯಾಂಗ್ವೇಜ್ ಬಂದು ಹಿಂದಿ ಮಾತಾಡ್ತಾರೆ ಅಂಡ್ ಮೆಜಾರಿಟಿ ಪೀಪಲ್ ಗೆ ಇಂಗ್ಲಿಷ್ ಕೂಡ ಗೊತ್ತಾಗುತ್ತೆ ಐ ಮೀನ್ ಮಾತಾಡ್ತಾರೆ ಈಸಿಯಾಗಿ ಸೊ ನೀವು ಇನ್ನ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅನ್ನೋದಿಲ್ಲ ಬೇರೆ ಕಂಟ್ರಿಗಳಿಗೆ ಫಾರ್ ಎಕ್ಸಾಂಪಲ್ ಇವಾಗ ಯುರೋಪಿಯನ್ ಕಂಟ್ರಿಗಳಲ್ಲೆಲ್ಲ ನೋಡೋದಾದ್ರೆ ಆಫ್ ಕೋರ್ಸ್ ಅಲ್ಲಿ ಇರೋ ಲೋಕಲ್ ಲ್ಯಾಂಗ್ವೇಜ್ ಕಲಿಯೋದು ಕಂಪಲ್ಸರಿ ಆಗುತ್ತೆ ಮಕ್ಕಳಿಗೆ ಲ್ಯಾಂಗ್ವೇಜ್ ಅನ್ನೋದು ಕಂಪಲ್ಸರಿ ಏನಕ್ಕೆ ಅಂದ್ರೆ ಪೇಷಂಟ್ಸ್ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ ಮಕ್ಕಳಿಗೆ ಲ್ಯಾಂಗ್ವೇಜ್ ಬರಲೇಬೇಕು ಹಾಗೆ ನೀವು ನೇಪಾಳ ನೋಡಿದಾಗ ನಿಮಗೆ ಯಾವುದೇ ತರ ಹೊಸ ಲ್ಯಾಂಗ್ವೇಜ್ ಕಲಿಯೋ ಅವಶ್ಯಕತೆ ಕೂಡ ಇಲ್ಲ ಅಲ್ಲಿ ಹಿಂದಿ ಇಂಗ್ಲಿಷ್ ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ಕೋಬಹುದು ಅಂಡ್ ಅದೇ ತರ ನೀವು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆದ್ರೂ ತುಂಬಾ ಸಿಮಿಲರ್ ಆಗಿದೆ ಇಟ್ ಇಸ್ ಈದರ್ ಪಹಾಡಿ ಏರಿಯಾ ಅಂತಾರಲ್ಲ ಆತರ ಇರುತ್ತೆ ನಿಮಗೆ ವೀಸಾ ರಿಕ್ವೈರ್ಮೆಂಟ್ ಕೂಡ ಇಲ್ಲ ಬೇರೆ ಕಂಟ್ರಿಗಳಿಗೆ ಹೋಗಬೇಕಾದ್ರೆ ವೀಸಾ ಹಾಕಿಸಬೇಕು ಪಾಸ್ಪೋರ್ಟ್ ಮಾಡಿಸಬೇಕು ಪ್ರೋಸೆಸ್ ನಿಮಗೆ 1 ತಿಂಗಳಿಂದ 4 ತಿಂಗಳವರೆಗೂ ಹೋಗುತ್ತೆ ಆದ್ರೆ ನೇಪಾಳ ಅಲ್ಲಿ ನೀವು ಇವಾಗೂ ಕೂಡ ಟ್ರಾವೆಲ್ ಮಾಡಬಹುದು ಅಂದ್ರೆ ಡೈರೆಕ್ಟ್ ಫ್ಲೈಟ್ಸ್ ಇದೆ ನಿಮಗೆ ಬೆಂಗಳೂರಿಂದ ಕಾಠ್ಮಂಡು ಕಾಠ್ಮಂಡು ಇಸ್ ದಿ ಕ್ಯಾಪಿಟಲ್ ಆಫ್ ನೇಪಾಳ ಸೋ ನಿಮಗೆ ಡೈರೆಕ್ಟ್ ಫ್ಲೈಟ್ಸ್ ಇದೆ ಇವಾಗ ಮಕ್ಕಳನ್ನ ಕಳಿಸ್ಕೊಟ್ಟಾಗ ಪೇರೆಂಟ್ಸ್ ಗೆ ಸೆಕೆಂಡ್ ಕ್ವೆಶ್ಚನ್ ಬರೋದೇ ಅದು ಮ್ಯಾಮ್ ಏನಾದರೂ ನೋಡ್ಕೊಂಡು ಬರಬೇಕು ಅಂದ್ರೆ ಅಷ್ಟು ದೂರ ಹೇಗೆ ಕಳಿಸೋದು ಅಂತ ಕೇಳ್ತಾರೆ ಇದು ನಿಯರ್ ಬೈ ಕಂಟ್ರಿ ಇರೋದ್ರಿಂದ ಅವರು ಯಾವತ್ತಾದರೂ ಹೋಗಿ ನೋಡಬೇಕು ಅಂದ್ರೆ ಫ್ರೈಡೇ ಒಂದು ಫ್ಲೈಟ್ ಇಟ್ಕೊಂಡು ಹೋದ್ರೂ ಸ್ಯಾಟರ್ಡೆ ಸಂಡೇ ಇದ್ಬಿಟ್ಟು ವಾಪಸ್ ಬರಬಹುದು ಅವರು ಸೋ ನಿಯರ್ ಬೈ ಕಂಟ್ರಿ ಇರೋದ್ರಿಂದ
definitely a very good option. Yes. In ಅದೇ ರೀತಿಯಾಗಿ ನೇಪಾಳದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇರುತ್ತೆ ಅಂದ್ರೆ MBBS ಮಾಡಂತ ವಿದ್ಯಾರ್ಥಿಗಳಿಗೆ ಅಲ್ಲಿನ ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಈಗ ನಾವು ಇದೇ ಕಾಲೇಜಿಗೆನೆ ಅಡ್ಮಿಷನ್ ಮಾಡಬೇಕು ಅಂತ ಇರುತ್ತೆ ನೀವು ಯಾವ ಯಾವ ಕಾಲೇಜನ್ನ ಸಜೆಸ್ಟ್ ಮಾಡ್ತೀರಾ ಮತ್ತೆ ಅದೇ ರೀತಿಯಾಗಿ ಅಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಇರುತ್ತೆ ಅದರ ಬಗ್ಗೆ ಹೇಳಿ ಸೋ ಮೆಡಿಕಲ್ ಎಜುಕೇಶನ್ ಇನ್ ನೇಪಾಳ ಅಂತ ನೀವು ನೋಡೋದಾದ್ರೆ ಮೊದಲನೇದಾಗಿ ಡ್ಯುರೇಷನ್ ಆಫ್ ದಿ ಕೋರ್ಸ್ ಡ್ಯುರೇಷನ್ ಆಫ್ ದಿ ಕೋರ್ಸ್ ಏನಿದೆ ಇಸ್ ಜಸ್ಟ್ ಸಿಮಿಲರ್ ಟು ಇಂಡಿಯಾ 4 ಅಂಡ್ 1/2 ಇಯರ್ಸ್ ಬಂದು ನಿಮ್ಮದು MBBS ಇರುತ್ತೆ ಪ್ಲಸ್ 1 ಇಯರ್ ಇಂಟರ್ನ್ಶಿಪ್ ಸೋ ನೀವು ಯಾವುದೇ ತರ ಎಕ್ಸ್ಟ್ರಾ ಇಂಟರ್ನ್ಶಿಪ್ ಮಾಡೋ ನೆಸೆಸಿಟಿ ಬರೋದಿಲ್ಲ ಅಲ್ಲಿ ಅಂಡ್ ಟೀಚಿಂಗ್ ಮೆಥಡಾಲಜೀಸ್ ಅಥವಾ ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್ ಏನಿದೆ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಪಾಠ ಮಾಡ್ತಾರೆ ಸೋ ನೀವು ಯಾವುದೇ ಹೊಸ ಲ್ಯಾಂಗ್ವೇಜ್ ಕಲಿಯೋ ಅವಶ್ಯಕತೆ ಕೂಡ ಇಲ್ಲ ಏನಕ್ಕೆ ಲೋಕಲ್ ಲ್ಯಾಂಗ್ವೇಜ್ ಹಿಂದಿ ಅಥವಾ ಇಂಗ್ಲಿಷ್ ಇರೋದ್ರಿಂದ ಪೇಷಂಟ್ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ ನಿಮಗೆ ಇಂಗ್ಲಿಷ್ ಅಂಡ್ ಹಿಂದಿ ಬರ್ತಾ ಇದ್ರೆ ದಟ್ ಇಸ್ ಎನಫ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲಿಜಿಬಿಲಿಟಿ ಯಾರು ಮಕ್ಕಳು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅಂದಾಗ ಸ್ಟೂಡೆಂಟ್ಸ್ ಯಾರು ನೀಟ್ ಬರ್ದು ಈ ವರ್ಷ ನೀಟ್ ಬರ್ದು ನಿಮ್ಮದು ಸ್ಕೋರ್ ಏನಿದೆ ಆಸ್ ಪರ್ ದ ಕ್ಯಾಟಗರಿ ಕೂಡ 137 ಅಂಡ್ ಅಬೋವ್ ಬಂದಿದೆ 100% ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂಡ್ ಅದಕ್ಕಿಂತ ಕಮ್ಮಿ ಬಂದಿದೆ ಅನ್ನೋದಂತ ಆದ್ರೆ ನೀವು ಅಲ್ಲಿ ಲೋಕಲ್ ಎಕ್ಸಾಮ್ ಬರುತ್ತೆ ಒಂದು ದಟ್ ಇಸ್ MEC ಮೆಡಿಕಲ್ ಎಜುಕೇಶನ್ ಕಮಿಷನ್ ಆಫ್ ನೇಪಾಳದು ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ ಅದನ್ನ ಬರ್ದು ನೀವು ಕ್ವಾಲಿಫೈ ಆದ್ರೆ ನಿಮಗೆ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಅರ್ಹತೆ ಸಿಗುತ್ತೆ ಎರಡನೇದಾಗಿ ನಿಮ್ಮದು ಸೆಕೆಂಡ್ PUC ಪರ್ಸೆಂಟೇಜ್ ಏನಿದೆ 12th ಅಲ್ಲಿ ನಿಮ್ಮದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಎಲ್ಲ ಸೇರಿ ಮಿನಿಮಮ್ 50% ಅಂಡ್ ಅಬೋವ್ ಇರಬೇಕು ಸೋ 50% ಅಂಡ್ ಅಬೋವ್ ಇತ್ತು ಅಂದ್ರೆ 100% ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಅಂಡ್ ಆಫ್ ಕೋರ್ಸ್ ಯು ಶುಡ್ ಬಿ ಅ ಮಿನಿಮಮ್ ಏಜ್ ಏನಿದೆ 17 ಇಯರ್ಸ್ ಕ್ರಾಸ್ ಆಗಿರಬೇಕು ಸೋ ಈ ಮೂರು ಎಲಿಜಿಬಿಲಿಟಿ ನೀವು ಸ್ಯಾಟಿಸ್ಫೈ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಯೂನಿವರ್ಸಿಟೀಸ್ ನಿಮಗೆ ಎಲಿಜಿಬಿಲಿಟಿ ಸಿಕ್ಕೇ ಸಿಗುತ್ತೆ ಅಪ್ಲೈ ಮಾಡೋದಕ್ಕೆ ಬಟ್ ಮೇನ್ ಆಗಿ ನೀವು ನೋಡೋದಾದ್ರೆ ದ ನಂಬರ್ ಆಫ್ ಸೀಟ್ಸ್ ಪ್ರತಿ ಕಾಲೇಜಲ್ಲೂ 100 ಸೀಟ್ಸ್ ಮಾತ್ರ ಇದೆ ನೇಪಾಳಲ್ಲಿ ಅಂಡ್ ಅದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ 33 ಸೀಟ್ಸ್ ರಿಸರ್ವ್ ಆಗಿರುತ್ತೆ ಸೋ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಇಂಡಿಯಾ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ ಕೆಲವೊಂದು ಕಾಲೇಜಸ್ ಅಲ್ಲಿ ನೀವು ನೋಡೋದಾದ್ರೆ ಬರೀ 8 ಸೀಟ್ಗಳು ಮಾತ್ರ ರಿಸರ್ವ್ ಆಗಿರುತ್ತೆ ಇಂಡಿಯನ್ ಸ್ಟೂಡೆಂಟ್ಸ್ ಅಂತ ಆ 8 ಸೀಟ್ಗೆ ಏನಿಲ್ಲ ಅಂದ್ರೂ 500ಕ್ಕಿಂತ 1000 ಜನ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ ಸೋ 8 ಸೀಟ್ಗೆ 1000 ಜನ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ ಅಂದಾಗ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಕ್ವಾಲಿಟಿ ಆಫ್ ದ ಎಜುಕೇಶನ್ ಹೇಗಿದೆ ಅಟ್ ದ ಸೇಮ್ ಟೈಮ್ ಯೂನಿವರ್ಸಿಟಿಯಲ್ಲಿ ನೀವು ಬೇರೆ ಯಾವುದೇ ಮೀನ್ಸ್ ಇಂದನೂ ಅಡ್ಮಿಷನ್ ತಗೊಳೋದಕ್ಕೆ ಆಗೋದಿಲ್ಲ ಅವ್ರದ್ದು ಪರ್ಟಿಕ್ಯುಲರ್ ಕ್ರೈಟೀರಿಯಾಸ್ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡಿದಾಗ ಮಾತ್ರ ನಿಮಗೆ ಅಡ್ಮಿಷನ್ ಸಿಗೋದು ಎಸ್ ಇನ್ ಅದೇ ರೀತಿಯಾಗಿ ನೇಪಾಳದಲ್ಲಿ ಯಾವ ರೀತಿಯಾಗಿ ಕಾಲೇಜ್ ಇರುತ್ತೆ ಮತ್ತೆ ನೀವು ಯಾವ ಕಾಲೇಜನ್ನ ಪ್ರಿಫರ್ ಮಾಡ್ತೀರಾ ಇದರ ಬಗ್ಗೆ ತಿಳಿಸ್ಕೊಡಿ ಓಕೆ ಸೋ ನೇಪಾಳದಲ್ಲಿ ನೀವು ನೋಡೋದಾದ್ರೆ ಎರಡು ಯೂನಿವರ್ಸಿಟೀಸ್ ಮೇನ್ ಆಗಿದೆ ಅದು ಬಂದು ಒಂದು ಕಾಠ್ಮಂಡು ಯೂನಿವರ್ಸಿಟಿ ಇನ್ನೊಂದು ಬಂದು ತ್ರಿಭುವನ್ ಯೂನಿವರ್ಸಿಟಿ ಅಂತ ಬರುತ್ತೆ ಸೋ ಕಾಠ್ಮಂಡು ಯೂನಿವರ್ಸಿಟಿ ಕೆಳಗಡೆ ನಿಮಗೆ 10 ಕಾಲೇಜಸ್ ಇದೆ ಅಂಡ್ ತ್ರಿಭುವನ್ ಯೂನಿವರ್ಸಿಟಿ ಕಡೆ ಕೂಡ ನಿಮಗೆ ಅಂಡರ್ ದಟ್ ಯೂನಿವರ್ಸಿಟಿ ಯು ಹ್ಯಾವ್ ಅರೌಂಡ್ 8-10 ಕಾಲೇಜಸ್ ಹೇಗೆ ನಮಗೆ ಇಂಡಿಯಾಲಿ ನೀವು ನೋಡಿದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಬರುತ್ತೆ ಅದೇ ತರ ಅಲ್ಲಿ ಕಾಠ್ಮಂಡು ಯೂನಿವರ್ಸಿಟಿ ಮತ್ತೆ ತ್ರಿಭುವನ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಕಾಲೇಜಸ್ ಬರುತ್ತೆ ಅದರಲ್ಲಿ ನೀವು ಬೆಸ್ಟ್ ಕಾಲೇಜಸ್ ಅಂತ ನೋಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಕಾಠ್ಮಂಡು ಕಾಲೇಜಸ್ ತುಂಬಾ ಚೆನ್ನಾಗಿ ಬರುತ್ತೆ ಕಾಠ್ಮಂಡು ಯೂನಿವರ್ಸಿಟಿ ಕೆಳಗಡೆ ಇರೋ ಕಾಲೇಜಸ್ ಏನಕ್ಕಂದ್ರೆ ಅಲ್ಲಿ ನೀವು ಮಣಿಪಾಲ್ ಯೂನಿವರ್ಸಿಟಿ ಕೂಡ ಇದೆ ಅಂಡ್ ಮಣಿಪಾಲ್ ಯೂನಿವರ್ಸಿಟಿ ಅಂದ ತಕ್ಷಣ ವಿ ಆಲ್ ನೋ ಇಟ್ ಇಸ್ ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಮಣಿಪಾಲ್ ಯೂನಿವರ್ಸಿಟಿ ನಾಟ್ ಜಸ್ಟ್ ಇನ್ ಇಂಡಿಯಾ ನೇಪಾಳ್ USA ಅಲ್ಲಿ ಕೂಡ ಇರೋದ್ರಿಂದ ಮಣಿಪಾಲ್ ಯೂನಿವರ್ಸಿಟಿಯಿಂದ ಪಾಸ್ ಔಟ್ ಆಗೋ ಮಕ್ಕಳಿಗೆ ಸಿಗೋ ರೆಕಗ್ನಿಷನ್ ಏನಿದೆ ತುಂಬಾ ಹೈ ಇದೆ ಅಂಡ್ ಮಣಿಪಾಲ್ ಯೂನಿವರ್ಸಿಟಿ ಅನ್ನೋದೇನಿದೆ ಇದು ಲಾಸ್ಟ್ 30 ಇಯರ್ಸ್ ಇಂದ ಎಸ್ಟಾಬ್ಲಿಷ್ ಆಗಿದೆ ಮೋರ್ ದೆನ್ 5000 ಪ್ಲಸ್ ಡಾಕ್ಟರ್ಸ್ ಪಾಸ್ ಔಟ್ ಆಗಿದ್ದಾರೆ ಸೊ ಮಣಿಪಾಲ್ ಯೂನಿವರ್ಸಿಟಿ ಕ್ಯಾಂಪಸ್ ಬಗ್ಗೆ ನೀವು ನೋಡ್ತೀರಾ ಅಂದ್ರೆ ಇಟ್ ಇಸ್ ಲೊಕೇಟೆಡ್ ಇನ್ ಅ ವೆರಿ ಲಶ್ ಗ್ರೀನ್ ಕ್ಯಾಂಪಸ್ ಮಕ್ಕಳಿಗೆ ಓದೋದಕ್ಕೆ ಒಳ್ಳೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಹಂಗೆ ಅವರ ಹಾಸ್ಪಿಟಲ್ ಸೆಟಪ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಯೂನಿವರ್ಸಿಟಿ ತಗೊಳ್ಳಿ ಹಂಗೆ ನೋಡೋದಾದ್ರೆ ನೇಪಾಳಲ್ಲಿ ಪ್ರತಿ ಯೂನಿವರ್ಸಿಟಿದು ಹಾಸ್ಪಿಟಲ್ ಟೈಅಪ್ಸ್ ಏನಿದೆ ಅಥವಾ ಅವ್ರ ಸ್ವಂತ ಹಾಸ್ಪಿಟಲ್ಗಳಲ್ಲಿ ಏನಿಲ್ಲ ಅಂದ್ರೂ 500 ಬೆಡೆಡ್ ಹಾಸ್ಪಿಟಲ್ಸ್ ಮಿನಿಮಮ್ ಇರುತ್ತೆ ಒಳ್ಳೆ ಪೇಷಂಟ್ ಫ್ಲೋ ಇದೆ ಎವ್ರಿ ಡೇ ಏನಿಲ್ಲ ಅಂದ್ರೆ 500-800 ಪೇಷಂಟ್ಸ್ ಫ್ಲೋ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ ಮೆಡಿಕಲ್ ಅಂದ ತಕ್ಷಣ ನಾವು ಮೊದಲನೇದಾಗಿ ನೋಡೋದು ಬಂದು ಪ್ರಾಕ್ಟಿಕಲ್ ನಾಲೆಜ್ ಎಷ್ಟು ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೋ ಅಷ್ಟು ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಅಷ್ಟು ನಾಲೆಜ್ ಬೆಳೆಯುತ್ತೆ ಸೊ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಪ್ರಕಾರ ನೀವು ನೋಡೋದಾದ್ರೆ ಡೆಫಿನೆಟ್ಲಿ ನೇಪಾಳಲ್ಲಿ ಅಥವಾ ಈ ಯೂನಿವರ್ಸಿಟಿಗಳಲ್ಲಿ ಬೆಸ್ಟ್ ಟೀಚಿಂಗ್ ಮೆಥಡಾಲಜೀಸ್ ಅವರು ಮೇಂಟೈನ್ ಮಾಡಿದ್ದಾರೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಏನಿದೆ ತುಂಬಾ ಹೈ ಇದೆ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸ್ ಡೆಫಿನೆಟ್ಲಿ ನೇಪಾಳದಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ರೀತಿಯಾಗಿರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ನೀವು ನೋಡೋದಾದ್ರೆ ಇಲ್ಲೆಲ್ಲ ಕ್ಯಾಂಪಸ್ ಏನಿದೆ 300-400 ಏಕರ್ಸ್ ಕ್ಯಾಂಪಸ್ ಇದೆ ಕೆಲವೊಂದು ಕ್ಯಾಂಪಸ್ಗಳಲ್ಲೂ ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ಇದೆ ಮತ್ಲಬ್ ಕ್ಯಾಂಪಸ್ ಅಲ್ಲೇ ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಇರೋದ್ರಿಂದ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಸೇಫ್ಟಿ ವೈಸ್ ಅಂತ ಮಕ್ಕಳಿಗೆ ಟ್ರಾವೆಲಿಂಗ್ ಅನ್ನೋದೇನೂ ಇರೋದಿಲ್ಲ ಏನಕ್ಕಂದ್ರೆ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇರೋದ್ರಿಂದ ಟ್ರಾವೆಲಿಂಗ್ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ತಾರೆ ಮಕ್ಕಳು
ಅಂಡ್ ಸೇಫ್ಟಿ ವೈಸ್ ಡೆಫಿನೆಟ್ಲಿ ಇಟ್ ಇಸ್ ವೆರಿ ರೆನೌಂಡ್ ಕೂಡ ನಾಟ್ ಅ ಕನ್ಸರ್ನ್ ಫಾರ್ ದ ಸೇಫ್ಟಿ ಅಂಡ್ ಮೆಸ್ ಫೆಸಿಲಿಟಿ ಕೂಡ ಎಲ್ಲ ಸಿಮಿಲರ್ ಟು ಇಂಡಿಯಾ ಇರೋದ್ರಿಂದ ಫುಡ್ ಸಿಸ್ಟಮ್ ಏನಿದೆ ಜಸ್ಟ್ ಲೈಕ್ ಇಂಡಿಯನ್ ಫುಡ್ ಎಲ್ಲ ತರ ಫೆಸಿಲಿಟೀಸ್ ಅಲ್ಲಿ ಅವೈಲಬಲ್ ಇದೆ ನೇಪಾಳಲ್ಲಿ ಓಕೆ ಇದರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಪಿಜಿ ಮೆಡಿಕಾ ಓವರ್ಸೀಸ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಪಿಜಿ ಮೆಡಿಕಾ ಓವರ್ಸೀಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನೇಪಾಳದಲ್ಲಿ ಈಗ ಎಂಬಿಬಿಎಸ್ ಮಾಡಬೇಕನ್ನೋ ವಿದ್ಯಾರ್ಥಿಗಳಿಗೆ ಈಗ ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಮೇಡಂ ಇದರ ಬಗ್ಗೆ ತಿಳಿಸ್ಕೊಡಿ ಓಕೆ ಸೊ ನೇಪಾಳಲ್ಲಿ ಅಡ್ಮಿಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಪ್ರತಿ ವರ್ಷ ಬೈ ಜಾನ್ವರಿ ಅಪ್ಲಿಕೇಶನ್ ರಿಲೀಸ್ ಆಗ್ತಿತ್ತು ಆ್ಯಂಡ್ ಬೈ ಫೆಬ್ರವರಿ ಮಾರ್ಚ್ ಅಪ್ಲಿಕೇಶನ್ ಡೇಟ್ಸ್ ಕ್ಲೋಸ್ ಆಗಿದ್ಮೇಲೆ ಮೇ ಇಂದ ಕ್ಲಾಸಸ್ ಶುರು ಆಗುತ್ತೆ ಇದು ಮೈಂಡ್ ಸೆಟ್ ಇತ್ತು ಎವ್ರಿ ಇಯರ್ ಸ್ಟೂಡೆಂಟ್ಸ್ದು ಆದರೆ ಆಲ್ರೆಡಿ ಈ ವರ್ಷ 2023 ಸೆಪ್ಟೆಂಬರಿಂದ ಅಪ್ಲಿಕೇಶನ್ ಡೇಟ್ಸ್ ಓಪನ್ ಆಗ್ತಾ ಇದೆ ಆ್ಯಂಡ್ ಬೈ ಅಕ್ಟೋಬರ್ ಏನಿದೆ ನಿಮ್ಮದು ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿಬಿಡುತ್ತೆ ಆಲ್ರೆಡಿ ಡೇಟ್ಸು ರಿಲೀಸ್ ಆಗಿದೆ ಆ್ಯಸ್ ಪರ್ ದ ನೇಪಾಳ್ ಎಜುಕೇಷನ್ ಮಿನಿಸ್ಟ್ರಿ ಡೇಟ್ಸ್ ಕ್ಲೋಸ್ ಆಗ್ತಾ ಇದೆ ಆ್ಯಂಡ್ ನೇಪಾಳಲ್ಲಿ ಇನ್ನೊಂದು ಹೇಗೆ ಅಂದರೆ ನಿಮ್ಮದು ಸೀಟ್ಸ್ ಏನಿದೆ ಅಪ್ಲಿಕೇಶನ್ ಓಪನ್ ಆಗಿದ್ಮೇಲೆ ಓಪನ್ ಆಗೋದಿಲ್ಲ ಅಪ್ಲಿಕೇಶನ್ ಡೇಟ್ಸ್ ಓಪನ್ ಆಗೋಕ್ಕಿಂತ ಮುಂಚೆನೆ 90% ಆಫ್ ದ ಸೀಟ್ಸ್ ರಿಸರ್ವ್ ಆಗೋಗಿರುತ್ತೆ ಸೊ ನೀವೇನಾದರೂ ಮೆಡಿಕಲ್ ಅಡ್ಮಿಷನ್ ಅಥವಾ ಮೆಡಿಕಲ್ ಸ್ಟಡೀಸ್ ನೇಪಾಳಲ್ಲಿ ಮಾಡಬೇಕು ಅಂತ ಇದ್ದೀರಾ ಅಂದರೆ ಫಸ್ಟು ನೀವು ನಿಮ್ಮ ಸೀಟ್ಸ್ ರಿಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲ ಅಂದರೆ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಸೀಟ್ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಏನಕ್ಕಂದ್ರೆ ಅಲ್ಲಿ ತುಂಬ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಇದೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ನೋಡೋದಾದ್ರೆ ನೇಪಾಳದಲ್ಲಿ ಈಗಾಗಲೇ ಎಂಬಿಬಿಎಸ್ ಮಾಡಬೇಕನ್ನೋ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಬಜೆಟ್ ಎಷ್ಟಿರಬೇಕು ಮೇಡಮ್ ಎಷ್ಟಿರುತ್ತೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿ ಸಿ ನೇಪಾಳಲ್ಲಿ ನಾವು ಬಜೆಟ್ ನೋಡೋದಾದ್ರೆ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಲೈಕ್ ಕರ್ನಾಟಕ ಬಟ್ ಲೆಸರ್ ವೆನ್ ಕಂಪೇರ್ ಟು ಕರ್ನಾಟಕ ಏನಕ್ಕಂದ್ರೆ ಇಲ್ಲಿ ನೀವು ನೋಡೋದಾದ್ರೆ KA ಯೂನಿವರ್ಸಿಟಿಗಳಾಯಿತು ಡೀಮ್ಡ್ ಯೂನಿವರ್ಸಿಟಿ ತ್ರೂ ನೀವು ನೋಡ್ತೀರಾ ಅನ್ನೋದಾದ್ರೆ ಮಿನಿಮಮ್ ಬಜೆಟ್ ಏನಿದೆ ನಿಮಗೆ 18-20 ಲಕ್ಷ ವರ್ಷಕ್ಕೆ ಶುರು ಆಗೋದು ಆ್ಯಂಡ್ ಓವರ್ಆಲ್ ಬಜೆಟ್ ಈ ವರ್ಷ ನಡೀತಿರೋದು 80 ಲಕ್ಷದಿಂದ 1 ಕೋಟಿವರೆಗೂ ಬಜೆಟ್ ಇದೆ ಡೀಮ್ಡ್ ಯೂನಿವರ್ಸಿಟೀಸ್ ಏನಕ್ಕಂದ್ರೆ 500 ಮಾರ್ಕ್ಸ್ ಬಂದಿರೋ ಮಕ್ಕಳಿಗೂ ಗೌರ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಈ ವರ್ಷ ಏನಕ್ಕಂದ್ರೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಇರೋದ್ರಿಂದ ಅದೇ ನೀವು ನೇಪಾಳಲ್ಲಿ ನೋಡ್ತೀರಾ ಅಂದ್ರೆ ಅಲ್ಲಿ ಫೀಸ್ ಏನಿದೆ ಇಟ್ ಇಸ್ ಫಿಕ್ಸ್ಡ್ ಬೈ ದ ಗೌರ್ಮೆಂಟ್ ಕಡೆಯಿಂದ ಆಲ್ರೆಡಿ $75,000 ಯಾವುದೇ ಕಾಲೇಜ್ ತಗೊಂಡ್ರು ಫಿಕ್ಸ್ ಆಗಿದೆ ಕಾಲೇಜ್ ಫೀಸ್ ಅಂತ ನೀವು ಈ $75,000 ನ ಇಂಡಿಯನ್ ಕರೆನ್ಸಿಯಲ್ಲಿ ನೋಡೋದಾದ್ರೆ ಇವತ್ತಿನ ರೇಟ್ಗೆ ಅರೌಂಡ್ 62-63 ಲಕ್ಷ ಬಜೆಟ್ ಬೀಳತ್ತೆ ನಿಮಗೆ ಅಟ್ ದ ಸೇಮ್ ಟೈಮ್ ಎಲ್ಲರೂ ನೋಡ್ಕೋಬಹುದು ಮ್ಯಾಮ್ 60 ಲಕ್ಷ ಅಂದ್ರೆ ಸ್ವಲ್ಪ ಹೈ ಎಂಡ್ ಆಗುತ್ತೆ ಅಂತ ಬಟ್ ಅಲ್ಲಿ ನಿಮಗೆ ಏನಂದ್ರೆ ಯೂನಿವರ್ಸಿಟಿಗಳಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ಗಂತ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಕೂಡ ಇದೆ ಅದು ನಮ್ ಥ್ರೂ ಅಪ್ಲೈ ಮಾಡೋ ಸ್ಟೂಡೆಂಟ್ಸ್ಗೆ ಇವಾಗ ಅವರಿಗೆ 70% ಕೂಡ ಇದ್ರು ಪಿ ಯು ಸಿ ಅಲ್ಲಿ ಡೆಫಿನೆಟ್ಲಿ ನಾವು ಅವ್ರಿಗೆ ಒಳ್ಳೆ ಸ್ಕಾಲರ್ಶಿಪ್ ಕೊಡಿಸಿ ಬಜೆಟ್ ಏನಿದೆ ಅಲ್ಲಿ ಅವ್ರಿಗೆ 10-13 ಲಕ್ಷ 15 ಲಕ್ಷ ವರೆಗೂ ಕಮ್ಮಿ ಆಗುವಂತ ಸ್ಕಾಲರ್ಶಿಪ್ಸ್ ಕೂಡ ನಾವು ಮಾಡಿಸ್ಕೊಡ್ತೇವೆ ಮಕ್ಕಳಿಗೆ ಏನಕ್ಕಂದ್ರೆ ವಿ ಆರ್ ದ ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್ ಫಾರ್ ದ ಯೂನಿವರ್ಸಿಟೀಸ್ ತುಂಬಾ ಸಲ ಏನಾಗುತ್ತೆ ಎಷ್ಟೊಂದು ಜನ ನಿಮಗೆ 30 ಲ್ಯಾಕ್ ಅಲ್ಲಿ ಆಗುತ್ತೆ 40 ಲ್ಯಾಕ್ ಅಲ್ಲಿ ಆಗುತ್ತೆ ಅಂತ ನೇಪಾಳ್ಗೆ ಮಿಸ್ಗೈಡ್ ಮಾಡ್ತಾರೆ ಬಟ್ ನೇಪಾಳಲ್ಲಿ ಮಿನಿಮಮ್ ಬಜೆಟ್ ಇದು ಗೌರ್ಮೆಂಟ್ ಕಡೆಯಿಂದ ಆಲ್ರೆಡಿ ಫಿಕ್ಸ್ಡ್ ಇದೆ ಇಷ್ಟು ಬಜೆಟ್ ಹೋಗುತ್ತೆ ಪ್ರತಿ ಯೂನಿವರ್ಸಿಟಿದು ಅಂತ ಆ್ಯಂಡ್ ಸ್ಕಾಲರ್ಶಿಪ್ ಫೆಸಿಲಿಟೀಸ್ 100% ನಿಮಗೆ ಎಷ್ಟೊಂದು ಯೂನಿವರ್ಸಿಟಿಗಳಿರೋದ್ರಿಂದ ನಮ್ ಥ್ರೂ ಅಪ್ಲೈ ಮಾಡಿದಾಗ ನಾವು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತೀವಿ ಎಷ್ಟು ಸ್ಕಾಲರ್ಶಿಪ್ ಅಲ್ಲಿ ನಿಮಗೆ ಎಷ್ಟು ಕಮ್ಮಿ ಆಗುತ್ತೆ ಅಥವಾ ಯಾವ ಕಾಲೇಜಸ್ ಅಲ್ಲಿ ಬೆಸ್ಟ್ ಆಪ್ಷನ್ಸ್ ಆಗುತ್ತೆ ನಿಮಗೆ ಅನ್ನೋದನ್ನ ನಾವು ಹೆಲ್ಪ್ ಮಾಡ್ತೀವಿ ಈಗಾಗಲೇ ನೇಪಾಳದಲ್ಲಿ ಅಡ್ಮಿಷನ್ ಮಾಡಿ ಆದ್ಮೇಲೆ ಮತ್ತೆ ಸೀಟ್ ನೀವು ಕೊಡಿಸ್ಬೇಕನ್ನೋ ಪರಿಸ್ಥಿತಿ ಇದ್ದೇ ಇರುತ್ತೆ ಈಗ ಅಲ್ಲಿ ಸೀಟ್ ಗ್ಯಾರಂಟಿ ನೀವು ಯಾವ ರೀತಿಯಾಗಿ ಕೊಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಸೊ ತುಂಬಾ ಸಲ ಏನಾಗುತ್ತೆ ಸೀಟ್ ಅನ್ನೋದೇನಿದೆ ಎಲ್ಲರೂ ಸೀಟ್ ಕೊಡ್ಸೋದಕ್ಕೆ ಆಗೋದಿಲ್ಲ ತುಂಬಾ ಎಷ್ಟೊಂದು ಏಜೆನ್ಸಿಗಳಿದೆ ಹೂ ಟ್ರೈ ಟು ಡೂ ಅಡ್ಮಿಷನ್ಸ್ ಫಾರ್ ನೇಪಾಳ್ ಅವರು ಅಡ್ಮಿಷನ್ಸ್ ತಗೊಂಡ್ಬಿಡ್ತಾರೆ ಬಟ್ ಅವ್ರಿಗೆ ಅವರು ವಾಯವಾಯ ಚಾನಲ್ ಟ್ರೈ ಮಾಡಿದ್ರು ದೇ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದ ಸೀಟ್ ಇನ್ ದ ಯೂನಿವರ್ಸಿಟಿ ಏನಕ್ಕಂದ್ರೆ ನೇಪಾಳಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ ಅಂಡ್ ಅದು ಬರೀ ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್ ಮಾತ್ರ ಕ್ಲೋಸ್ ಮಾಡೋದಕ್ಕೆ ಆಗುತ್ತೆ ಹಾಗಿದ್ದಾಗ ಡೆಫಿನೆಟ್ಲಿ ನೀವು ರೈಟ್ ಗೈಡೆನ್ಸ್ ಅಂಡ್ ರೈಟ್ ಏನಂತಾರೆ ಎಜುಕೇಷನ್ ಕನ್ಸಲ್ಟೆಂಟ್ನ ಹುಡುಕಿದಾಗ ಮಾತ್ರ ನಿಮಗೆ ಸೀಟ್ ಕನ್ಫರ್ಮೇಶನ್ ಆಗುತ್ತೆ ಇಲ್ಲ ಅಂತ ಅಂದ್ರೆ ನಿಮಗೆ ನೇಪಾಳ್ ಅಂತ ಹೇಳ್ಬಿಟ್ಟು ಕೊನೆಗೆ ಯು ಮೈಟ್ ಎಂಡ್ ಅಪ್ ಇನ್ ಅದರ್ ಯೂನಿವರ್ಸಿಟಿ ಇಲ್ಲ ಬಜೆಟ್ ಕೂಡ ತುಂಬಾ ಜಾಸ್ತಿ ಆಯಿತು ಅಂತ ನಿಮಗೆ ಸೀಟ್ ಸಿಗದಿರೋ ಹೋಗೋ ಚಾನ್ಸಸ್ ಕೂಡ ಇದೆ ಸೊ ನಿಮಗೆ ಸೀಟ್ ಕನ್ಫರ್ಮೇಶನ್ ಬೇಕು ಪ್ಲಸ್ ಸ್ಕಾಲರ್ಶಿಪ್ ಬೇಕು ಅಂದ್ರೆ ಡೆಫಿನೆಟ್ಲಿ ಮೇಕ್ ಶೋರ್ ಯು ರೀಚ್ ಔಟ್ ಟು ಪಿಜಿ ಮೆಡಿಕಾ ಓವರ್ಸೀಸ್ ವಿ ಗ್ಯಾರಂಟಿ 100% ಅಡ್ಮಿಷನ್ಸ್ ಇನ್ ನೇಪಾಳ್ ಇನ್ ದ ಬೆಸ್ಟ್ ಕಾಲೇಜಸ್ ಲೈಕ್ ನಿಮಗೆ ಮಣಿಪಾಲ್ ಕಾಲೇಜ್ ಇದೆ ಲುಂಬಿನಿ ಯೂನಿವರ್ಸಿಟೀಸ್ ಇದೆ ಕಾಠ್ಮಂಡು ಯೂನಿವರ್ಸಿಟಿ ಇರಲಿ ತ್ರಿಭುವನ್ ಯೂನಿವರ್ಸಿಟಿ ಇರಲಿ ಡೆಫಿನೆಟ್ಲಿ ನಾವು ನಿಮಗೆ ಅಡ್ಮಿಷನ್ಸ್ ಮಾಡ್ಕೊಡ್ತೀವಿ ಇನ್ನು ಅದೇ ರೀತಿಯಾಗಿ ಈಗ ನಿಮ್ಮ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತೀರಾ ಇದ್ರ ಬಗ್ಗೆ
ಸೊ ನಮ್ಮ ಕಡೆ ಸರ್ವಿಸಸ್ ಅಂತ ಬಂದಾಗ ಡೆಫಿನೆಟ್ಲಿ ಎಷ್ಟೊಂದು ಸಲ ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಬಂದವರು ಅವ್ರು ಮೊದಲನೇದಾಗಿ ಕೇಳ್ತಾರೆ ಮ್ಯಾಮ್ ಕ್ಯಾಂಪಸ್ ಹೇಗಿದೆ, ನಾವು ಹೋಗಿ ವಿಸಿಟ್ ಮಾಡ್ಬೋದಾ ಅಂತ. ಡೆಫಿನೆಟ್ಲಿ ಪೇರೆಂಟ್ಸ್ ಯಾರು ನೇಪಾಳ್ಗೆ ಮಕ್ಕಳನ್ನ ಕಳಿಸ್ಕೊಡ್ಬೇಕು ಅಂತ ಇದ್ದಾರೆ ಅವರು ಕೂಡ ಹೋಗಿ ಕಂಟ್ರಿನ ವಿಸಿಟ್ ಮಾಡ್ಬೋದು. ಅಡ್ಮಿಷನ್ ತೊಗೊಳೋಕ್ಕಿಂತ ಮುಂಚೆನೆ ನಾವು ನಿಮಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ. ನೀವು ಹೋಗಿ ಕ್ಯಾಂಪಸ್ ವಿಸಿಟ್ ಮಾಡಿ, ಅಲ್ಲಿ ಫೆಸಿಲಿಟೀಸ್ ಹೇಗಿದೆ, ಅಲ್ಲಿ ಲೆಕ್ಚರರ್ಸ್ ಜೊತೆ ಮಾತಾಡಿ, ಅಲ್ಲಿ ಕರೆಂಟ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಜೊತೆನೂ ಏನೇ ನಿಮ್ದು ಡೌಟ್ಸ್ ಇದೆ ಕಣ್ಣಾರೆ ನೀವು ನೋಡಿ ಅದನ್ನ ಆಮೇಲೆ ನೀವು ಅಡ್ಮಿಷನ್ಸ್ ತಗೋಬಹುದು. ನಮ್ ಕಡೆ ಎಷ್ಟೊಂದು ಸಲ ಇದ್ರ ಆಗಿದೆ, ಪೇರೆಂಟ್ಸ್ ಅಲ್ಲಿ ಹೋಗಿದ್ಮೇಲೆ ಇಮಿಡಿಯೇಟ್ಲಿ ಸೀಟ್ ಬುಕಿಂಗ್ ಮಾಡಿರೋರು ಇದಾರೆ ಆಫ್ಟರ್ ಸೀಯಿಂಗ್ ಆಲ್ ದ ಫೆಸಿಲಿಟೀಸ್. ಸೊ ನೀವು ಇಲ್ಲಿಂದಾನೆ ಬುಕಿಂಗ್ ಮಾಡ್ತೀರಾ, ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿದ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿ ಪ್ರೊಸೆಸ್ ಶುರು ಮಾಡ್ತೀರಾ ಅಂದ್ರೆ ಕೂಡ ಆ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ ನಾವು ಡೆಫಿನೆಟ್ಲಿ. ಅಂಡ್ ಸ್ಟೂಡೆಂಟ್ಸ್ ಜೊತೆ ಪೇರೆಂಟ್ಸ್ ಯಾರಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂದ್ರೆ 100% ಟ್ರಾವೆಲ್ ಮಾಡಬಹುದು. ಬಿಕಾಸ್ ವೀಸಾ ರಿಕ್ವೈರ್ಮೆಂಟ್ ಅಂತೂ ಇಲ್ಲ, ಡೈರೆಕ್ಟ್ ಫ್ಲೈಟ್ ಕನೆಕ್ಟಿವಿಟೀಸ್ ಇದೆ. ಪೇರೆಂಟ್ಸ್ ಯಾರಾದ್ರೂ ಟ್ರಾವೆಲ್ ಮಾಡಬೇಕು ಬಿಫೋರ್ ಅಡ್ಮಿಷನ್ ಕೂಡ ಇಲ್ಲ ಆಫ್ಟರ್ ದ ಅಡ್ಮಿಷನ್ ಕೂಡ ದೇ ಕ್ಯಾನ್ ಟ್ರಾವೆಲ್ ವಿತ್ ದೆಮ್. ಅಂಡ್ ಎಂಡ್ ಟು ಎಂಡ್ ಸರ್ವಿಸಸ್ ಏನಿರುತ್ತೆ, ಬೀಟ್ ಅಬೌಟ್ ದ ಏರ್ಪೋರ್ಟ್ ಪಿಕಪ್ ಇರ್ಬೋದು, ಅಲ್ಲಿ ಅವ್ರಿಗೆ ಹಾಸ್ಟೆಲ್ ಸೆಟಲ್ಮೆಂಟು, ಎವ್ರಿಥಿಂಗ್ ಎಂಡ್ ಟು ಎಂಡ್ ಅವ್ರಿಗೆ ಕಂಪ್ಲೀಟ್ ಸರ್ವಿಸಸ್ ಏನಿದೆ. ಸಿಕ್ಸ್ ಇಯರ್ಸ್ ವರೆಗೂ ಪಿಜಿ ಮೆಡಿಕಾ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಎಸ್ ವೀಕ್ಷಕರೇ, ಇನ್ನು ವಿದೇಶದಲ್ಲಿ MBBS ಅಧ್ಯಯನವನ್ನ ಮಾಡಲು ಈಗಾಗಲೇ ಪಿಜಿ ಮೆಡಿಕಾ ಓವರ್ಸೀಸ್ ಸಂಸ್ಥೆ ವಿಸಿಟ್ ಮಾಡಬಹುದು. ಹಾಗೆ ರೀತಿ ಡಿಸ್ಪ್ಲೇಯಲ್ಲಿ ಪ್ಲೇ ಆಗ್ತಿರುವ ಸಂಖ್ಯೆಗೆ ಕೂಡ ನೀವು ಕೂಡ ಸಂಪರ್ಕಿಸಬಹುದು. ಇನ್ನು ಅದೇ ರೀತಿಯಾಗಿ ಈಗ ನೇಪಾಳದಲ್ಲಿ ಅಡ್ಮಿಷನ್ ಮಾಡಬೇಕು, MBBS ಮಾಡಬೇಕನ್ನೋ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿಯಾಗಿ ಈಗ ಸಜೆಸ್ಟ್ ಮಾಡಿದ್ರಿ, ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಎಲ್ಲವನ್ನ ಕೂಡ ಈಗ ಬ್ರೀಫ್ ಆಗಿ ಹೇಳಿದ್ರಿ. ಇನ್ನು ಅದೇ ರೀತಿಯಾಗಿ ನೇಪಾಳ ಯಾಕೆ ನಾವು ಚೂಸ್ ಮಾಡಬೇಕು, MBBS ಮಾಡಬೇಕನ್ನೋ ವಿದ್ಯಾರ್ಥಿಗಳೇ ನೇಪಾಳ ಯಾಕೆ ಬೆಸ್ಟ್ ಆಪ್ಷನ್ನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ನೇಪಾಳ ಏನಕ್ಕೆ ಬೆಸ್ಟ್ ಆಪ್ಷನ್ ಅನ್ನೋದಾದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಸ್ಟಡಿಯಿಂಗ್ ಇನ್ ಇಂಡಿಯಾ. ತುಂಬ ಜನ ಮಕ್ಕಳಿಗೆ ಇರುತ್ತೆ ಇಂಡಿಯಾ ಅಲ್ಲೇ ನಾವು ಓದಬೇಕು, ಬಿಕಾಸ್ ಇಲ್ಲಿ ಎಜುಕೇಷನ್ ಸಿಸ್ಟಮ್ಗೆ ಅವರು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಕೆಲವೊಂದು ಸಲ ಪೇರೆಂಟ್ಸು ತುಂಬ ದೂರ ದೇಶಕ್ಕೆ ಕಳಿಸೋದಕ್ಕೆ ಇಷ್ಟಪಡಲ್ಲ, ಹೆಣ್ಮಕ್ಕಳನ್ನ ಎಸ್ಪೆಷಲಿ ಸೇಫ್ಟಿ ಸೆಕ್ಯೂರಿಟಿ ಅಂತ ಮ್ಯಾಟರ್ ಬಂದಾಗ ದೂರ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ ಪೇರೆಂಟ್ಸು. ಹಾಗಿದ್ದಾಗ ನೇಪಾಳ್ ಬೀಯಿಂಗ್ ಅ ನೇಬರಿಂಗ್ ಕಂಟ್ರಿ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಆ್ಯಂಡ್ ಯಾವುದೇ ಥರ ನಿಮಗೆ ಎಮರ್ಜೆನ್ಸಿ ಇದ್ದರೂ ಪೇರೆಂಟ್ಸ್ ಹೋಗಿ ವಿಸಿಟ್ ಮಾಡೋದಕ್ಕೂ ತುಂಬ ಅನುಕೂಲ ಆಗುತ್ತೆ, ವೀಸಾ ರಿಕ್ವೈರ್ಮೆಂಟ್ ಏನೂ ಇರೋದಿಲ್ಲ. ಆ್ಯಂಡ್ ಥಂಡಿ ಕಂಟ್ರಿಗಳಿಗೆ ಲೈಕ್ ಕೋಲ್ಡ್ ಕಂಟ್ರೀಸ್ ಕಳಿಸೋಕ್ಕಿಂತ ಮುಂಚೆ ಮಕ್ಕಳಿಗೆ ಹೆಲ್ತ್ ಕಂಡೀಷನ್ಸ್ ಎಷ್ಟೊಂದು ಸಲ ಕೆಲವೊಂದು ಸಲ ನಮಗೂ ಎಷ್ಟೊಂದು ಕೇಸಸ್ ಬಂದಿದೆ, ದೇ ವಾಂಟ್ ಟು ಗೋ ಆ್ಯಂಡ್ ಸ್ಟಡಿ ಇನ್ ಅಬ್ರಾಡ್ ಬಟ್ ಕೋಲ್ಡ್ ಕಂಟ್ರೀಸ್ಗೆ ಅವ್ರಿಗೆ ಹೋಗೋಕ್ಕಾಗೋದಿಲ್ಲ, ಏನಕ್ಕಂದ್ರೆ ಮೆಡಿಕಲ್ ಹೆಲ್ತ್ ಏನಿದೆ ಸಪೋರ್ಟ್ ಮಾಡೋದಿಲ್ಲ ಮಕ್ಕಳಿಗೆ. ಸೊ ಹಾಗಿದ್ದಾಗ ನೇಪಾಳ್ ಇಸ್ ಡೆಫಿನೆಟ್ಲಿ ಅ ವೆರಿ ಗುಡ್ ಆಪ್ಷನ್. ಆ್ಯಂಡ್ ಅಫ್ಕೋರ್ಸ್ ಎಷ್ಟೊಂದು ಸಲ ಮಕ್ಕಳು ಕರ್ನಾಟಕ ಅಲ್ಲಿ ಪೇಮೆಂಟ್ ಸೀಟ್ ಆದರೂ ಪರವಾಗಿಲ್ಲ ಟ್ರೈ ಮಾಡೋಣ ಅಂತ ಓಡಾಡ್ತಿರ್ತಾರೆ ತಂದೆ ತಾಯಿಗಳ ಜೊತೆ. ಸೊ ನಿಮ್ಮ ಬಜೆಟ್ ಏನಾದರೂ 50-60 lakh ಇದೆ ಅಥವಾ 70 lakh ಇದೆ, ಆ್ಯಂಡ್ ನೀವು ಕರ್ನಾಟಕ ಅಲ್ಲಿ ಪೇಮೆಂಟ್ ಸೀಟ್ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಡೆಫಿನೆಟ್ಲಿ ಇಟ್ ಇಸ್ ಚಾಲೆಂಜಿಂಗ್ ಟು ಗೆಟ್ ಅ ಸೀಟ್ ಇನ್ ಕರ್ನಾಟಕ. ಏನಕ್ಕಂದ್ರೆ ಈ ವರ್ಷ ಬಜೆಟ್ ಮತ್ತೆ ಕಟ್ ಆಫ್ ತುಂಬಾ ಹೈ ಹೋಗಿದೆ. ಸೊ ನಿಮ್ಮ ಬಜೆಟ್ ಏನಾದರೂ 50-60 lakh ವರೆಗೂ ಇದ್ದು ನೀವು ಒಳ್ಳೆ ಮೆಡಿಕಲ್ ಎಜುಕೇಷನ್ ನೋಡ್ತಾ ಇದ್ದೀರಾ ಜಸ್ಟ್ ಲೈಕ್ ಇಂಡಿಯಾ ಅನ್ನೋದಾದ್ರೆ ಡೆಫಿನೆಟ್ಲಿ ನೇಪಾಳ್ ಇಸ್ ದ ಬೆಸ್ಟ್ ಆಪ್ಷನ್. ನಿಮ್ಮ ಬಜೆಟ್ ತಕ್ಕಾಗಿ ಅದರಲ್ಲಿ ನಾವು ನಿಮಗೆ ಬೆಸ್ಟ್ ಆಪ್ಷನ್ಸ್ ಮಾಡಿಕೊಡ್ತೀವಿ. ಆ್ಯಂಡ್ ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಲೈಕ್ ಮಣಿಪಾಲ್ ಯೂನಿವರ್ಸಿಟೀಸ್ ಇದೆ, ಈ ಥರ ಯೂನಿವರ್ಸಿಟಿಗಳಲ್ಲಿ ನೀವು ಹೋಗಿ ಓದ್ಕೊಂಡು ಬರೋದ್ರಿಂದ ನಿಮಗೆ ಮುಂದೆ ಜಾಬ್ ಆಪರ್ಚುನಿಟೀಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ನೇಪಾಳಲ್ಲಿ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ನಾವು ಹೇಳ್ತೀವಿ. ಬಟ್ ವೆರಿ ಇಂಪಾರ್ಟೆಂಟ್, ಇಟ್ ಹ್ಯಾಸ್ ಅ ವೆರಿ ಲಿಮಿಟೆಡ್ ಸೀಟ್ಸ್. ನಾವು ಯಾವಾಗಲೂ ಮಕ್ಕಳಿಗೆ ಒದೆ ಅನ್ನೋದು ನೀವು ನವೆಂಬರ್ ಡಿಸೆಂಬರ್ವರೆಗೂ ಕಾಯ್ದು ಆಮೇಲೆ ಅಪ್ಲಿಕೇಶನ್ ಪ್ರೊಸೆಸ್ ಶುರು ಮಾಡ್ತೀವಿ ಅನ್ನೋದಾದ್ರೆ ಆಗೋದಿಲ್ಲ. ಕರೆಂಟ್ಲಿ ಇವಾಗ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಶುರು ಆಗಬೇಕಾಗಿದೆ ಇಂಡಿಯಾಲಿ. ಮಕ್ಕಳು ಸ್ವಲ್ಪ ಜನ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ವೇಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಮಾಪ್ಅಪ್ ರೌಂಡ್ವರೆಗೂ ಹೋಗೋಣ ಅಂತ ಕಾಯ್ತಾ ಇದ್ದಾರೆ. ಡೆಫಿನೆಟ್ಲಿ ಟ್ರೈ ಮಾಡಿ ನಿಮ್ಮ ಆಪ್ಷನ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಆಪ್ಷನ್ ಅಥವಾ ನಿಮ್ಮದು ಪ್ಲಾನ್ ಬಿ ಅನ್ನೋದೇನಿದೆ ಅದನ್ನು ಪ್ಲಾನ್ ಮಾಡಿಕೊಂಡು ನೀವು ವರ್ಕ್ ಮಾಡಿ. ಏನಕ್ಕಂದ್ರೆ ನೀವು ಮಾಪ್ಅಪ್ ರೌಂಡ್ವರೆಗೂ ಕಾಯ್ದು ಆಮೇಲೆ ನಾನು ನೇಪಾಳ್ಗೆ ಅಪ್ಲೈ ಮಾಡ್ತೇನೆ ಅಂದರೆ ಡೆಫಿನೆಟ್ಲಿ ನಿಮಗೆ ಸೀಟ್ ಸಿಗೋದಿಲ್ಲ ಅಲ್ಲಿ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಅಪ್ಲೈ ಫಾರ್ ದ ಯೂನಿವರ್ಸಿಟಿ. ಅಪ್ಲೈ ಮಾಡಿ, ನಿಮ್ಮದು ಅಪ್ಲಿಕೇಶನ್ ಫಿಲ್ ಮಾಡಿಟ್ಕೊಳ್ಳಿ, ನಿಮ್ಮ ಸೀಟ್ ರಿಸರ್ವ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಕರ್ನಾಟಕ ಅಲ್ಲಿ ಸೀಟ್ ಆಗ್ತಾ ಇಲ್ಲ ಮೇಡಮ್ ಅಥವಾ ಬಜೆಟ್ ತುಂಬ ಜಾಸ್ತಿ ಇದೆ ಅಂದರೆ ಡೆಫಿನೆಟ್ಲಿ ನೀವು ನೇಪಾಳ್ ಜೊತೆ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳೋದು ಇಟ್ಸ್ ನಾಟ್ ಅಬೌಟ್ ಸ್ಟಡಿಯಿಂಗ್ ಇನ್ ಕರ್ನಾಟಕ ಆರ್ ಇನ್ ನೇಪಾಳ್, ಯಾವ ಕಾಲೇಜಲ್ಲಿ ನೀವು ಓದ್ತಾ ಇದ್ದೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಏನಕ್ಕಂದ್ರೆ ಕ್ವಾಲಿಟಿ ಆಫ್ ದ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಸೊ ಎಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಆಫ್ ದ ಎಜುಕೇಷನ್ ಸಿಗ್ತಾ ಇದೆ, ಬೆಸ್ಟ್ ಯೂನಿವರ್ಸಿಟಿ ಸಿಗ್ತಾ ಇದೆ, ಅದಕ್ಕೆ ನೀವು ಅಪ್ರೋಚ್ ಮಾಡಿ. ಆ ಗೈಡೆನ್ಸ್ ಏನಿದೆ ಅದು ನಾವು ಪ್ರೊವೈಡ್ ಮಾಡ್ತೀವಿ. ಹೇಗೆ ಒಂದು ರೈಟ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕು, NMC ಗೈಡ್ಲೈನ್ಸ್ ಪ್ರಕಾರ ಇವಾಗ ಏನು ಹೊಸ ನಾರ್ಮ್ಸ್ ಬಂದಿದೆ ಅದ್ರ ಪ್ರಕಾರವಾಗಿ ನಾವು ನಿಮಗೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಡ್ತೀವಿ. ನಿಮ್ಮ ಬಜೆಟ್ ಅಂಡರಲ್ಲೇ ಇರುತ್ತೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ರೋಚಸ್, ಯು ಕ್ಯಾನ್ ಕಾಂಟ್ಯಾಕ್ಟಸ್, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಗಿವ್ ಯು ಅ ಕಸ್ಟಮೈಸ್ಡ್ ರೋಡ್ ಮ್ಯಾಪ್ ಅಂತಲೇ ಹೇಳ್ತೀವಿ.
ಎಸ್ ವೀಕ್ಷಕರೆ ಇನ್ನು ಪಿಜಿ ಮೆಡಿಕಾ ಓವರ್ಸೀಸ್ ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ If you are considering studying MBBS in Nepal then Lumbini Medical College will be the best option for you Few hours of drive from the Indian border of Sonauli you can reach at the beautiful city of Palpal Lumbini Medical College has been a game changer in the field of medical sciences Was for the quality in education, Lumbini Medical College is known best for the faculties and the quality education. Situated at the beautiful hilly town of Tansen, LMC is surrounded by beautiful scenic landscape and favorable weather. Residential facilities has added ease to the lifestyle of students. Five-star graded labs and library are the major attractions of LMC. Namaste, good evening. Myself, Dr. Raju Sakke, the principal of Lumbini Medical College, Tansen Pravas, and the associate professor in the emergency department. ಇನ್ನು ಅದೇ ರೀತಿಯಾಗಿ ನಿಮಗೆ ನಿಮ್ಮ ಸಂಸ್ಥೆಯಿಂದ ಎಲ್ಲೆಲ್ಲಿ ಈಗ ಪ್ರೊವೈಡ್ ಮಾಡ್ತೀರಾ ಎಲ್ಲೆಲ್ಲಿ ಯಾವ ಯಾವ ಕಂಟ್ರಿಯಲ್ಲಿ ಸಂಸ್ಥೆ ಈಗ ಪ್ರೊವೈಡ್ ವಿದ್ಯಾರ್ಥಿಗಳಿಗೆ ಎಂಬಿಬಿಎಸ್ ಓದಬೇಕು ಅನ್ನೋರಿಗೆ ಯಾವ ಯಾವ ರೀತಿಯಾಗಿ ಯಾವ ಯಾವ ಕಂಟ್ರಿಯಲ್ಲಿ ನಿಮ್ಮ ಪ್ರೊಸೀಜರ್ ಇದೆ ಇದರ ಬಗ್ಗೆ ತಿಳಿಸ್ಕೊಡಿ ಸೋ ನಮ್ಮ ಪಿಜಿ ಮೆಡಿಕಾ ಥ್ರೂ ನೀವು ಅಪ್ರೋಚ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮದು ಪ್ರೆಫರೆನ್ಸ್ ಫಸ್ಟ್ ಪ್ರೆಫರೆನ್ಸ್ ನಾವು ಇಂಡಿಯಾಗೆ ಕೊಡ್ತೀವಿ ನೀವು ಇಂಡಿಯಾ ಅಥವಾ ಕರ್ನಾಟಕ ಅಲ್ಲಿ ಎಲ್ಲೇ ಸೀಟ್ ನೋಡ್ತಾ ಇದ್ರು ಡೆಫಿನೆಟ್ಲಿ ನಾವು ನಿಮಗೆ ಅದಕ್ಕೆ ಹೆಲ್ಪ್ ಮಾಡ್ತೀವಿ ಅದು ಬಿಟ್ಟು ಹೊರದೇಶದಲ್ಲಿ ನೀವು ನೋಡೋದಾದ್ರೆ ಯುರೋಪಿಯನ್ ಕಂಟ್ರೀಸ್ ಇರಲಿ ಟಾಪ್ ಕಂಟ್ರೀಸ್ ಲೈಕ್ ಯುಎಸ್ ಯುಕೆ ಪೋಲ್ಯಾಂಡ್ ಆಯಿತು ಜಾರ್ಜಿಯಾ ರಷ್ಯಾ ಉಜ್ಬೇಕಿಸ್ತಾನ್ ಈ ಎಲ್ಲಾ ಕಂಟ್ರಿಗಳಲ್ಲೂ ನಮ್ಮ ಹತ್ರ ಆಪ್ಷನ್ಸ್ ಇದೆ ನೇಪಾಳ ಬಾಂಗ್ಲಾದೇಶ ಯಾವುದೇ ಕಂಟ್ರಿಗಾದ್ರೂ ಸೋ ನಿಮ್ಮ ಬಜೆಟ್ ಅನುಕೂಲವಾಗಿ ನಿಮಗೆ ಯಾವುದು ಸೆಟ್ ಆಗುತ್ತೆ ಅದರ ಪ್ರಕಾರವಾಗಿ ನಾವು ನಿಮಗೆ ಗೈಡೆನ್ಸ್ ಮಾಡ್ತೀವಿ ಎಸ್ ಇನ್ನು ಅದೇ ರೀತಿಯಾಗಿ ಬೆಂಗಳೂರಲ್ಲಿ ನಿಮ್ಮ ಆಫೀಸ್ ಎಲ್ಲಿದೆ ಮತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ ಸೋ ನಮ್ಮ ಆಫೀಸ್ ಇಂದ್ರಾನಗರ ಅಲ್ಲಿ ಇದೆ ಇಂದ್ರಾನಗರ ಟುವರ್ಡ್ಸ್ ದಂಬ್ಲೂರ್ ಹತ್ರ ಬರುತ್ತೆ ಸೋ ಮಕ್ಕಳು ಯಾರೇ ರೀಚ್ ಔಟ್ ಮಾಡಬೇಕು ಅಂದ್ರೆ ದೇ ಕ್ಯಾನ್ ಫೈಂಡ್ us on Google ಪಿಜಿ ಮೆಡಿಕಾ ಓವರ್ಸೀಸ್ ಅಂತ ಹೋದ್ರೆ ನಿಮಗೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಸಿಗುತ್ತೆ ಅಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ us ಅಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ಮೀ ಆಲ್ಸೋ ಅಂಡ್ ಯು ಕ್ಯಾನ್ ಸ್ಕೆಡ್ಯೂಲ್ ಫಾರ್ ಅ ಕೌನ್ಸಿಲಿಂಗ್ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಿಜಿ ಮೆಡಿಕಾ ಓವರ್ಸೀಸ್ ಸಿಇಒ ಆದಂತ ವಿನುತಾ ಕಟ್ಟಿ ಅವರು ಎಂಬಿಬಿಎಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಎಲ್ಲ ಗೊಂದಲಗಳನ್ನು ಪರಿಹಾರವನ್ನ ನೀಡಿದ್ದಾರೆ ನಿಮಗೆ ಧನ್ಯವಾದಗಳು ಮೇಡಂ ಥ್ಯಾಂಕ್ ಯು ವಿದೇಶದಲ್ಲಿ ಎಂಬಿಬಿಎಸ್ ಅಧ್ಯಯನ ಮಾಡಲು ಬಯಸುವವರು ಪಿಜಿ ಮೆಡಿಕಾ ಓವರ್ಸೀಸ್ ಸಂಸ್ಥೆಗೆ ವಿಸಿಟ್ ಕೂಡ ಮಾಡಬಹುದು ಡಿಸ್ಪ್ಲೇ ಆಗ್ತಿರುವ ಸಂಖ್ಯೆಗೆ ನೀವು ಕೂಡ ಸಂಪರ್ಕಿಸಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋರ್ತಾಯಿರಿ ದಿಗ್ವಿಜಯ ನ್ಯೂಸ್ ಇದು ಕನ್ನಡಿಕರ ಧ್ವನಿ